ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕಾಂಗ್ರೆಸ್ಗೆ ಕೈ, ಬಿಜೆಪಿಗೆ ಜೈ. ದಳಪತಿ ಉರುಳಿಸಿದ್ರ ದಾಳ, ಬಿಎಸ್ವೈ ಬೆನ್ನಿಗೆ ಹೆಚ್ ಟೀಕೆ. 2023 ಚುನಾವಣಾ ರಣತಂತ್ರನ, ಹಳೆ ದೋಸ್ತಿ ಹೊಸ ಮೈತ್ರಿ, ಇಬ್ಬರಿಗೂ ಅವರೇ ಟಾರ್ಗೆಟ್. ಇದುವೈ ಹೊತ್ತಿನ ಸ್ಪೆಷಲ್ ಜೋಡಿ ನಂಬರ್ 2. ಕಾಂಗ್ರೆಸ್ಗೆ ಕೈ, ಬಿಜೆಪಿಗೆ ಜೈ, ದಳಪತಿ ಉರುಳಿಸಿದ್ರ ದಾಳ. ಬಿಎಸ್ವೈ ಬೆನ್ನಿಗೆ ಹೆಚ್ ಡಿಕೆ. 2023 ಚುನಾವಣಾ ರಣತಂತ್ರನ. ಹಳೆ ದೋಸ್ತಿ ಹೊಸ ಮೈತ್ರಿ, ಇಬ್ಬರಿಗೂ ಅವರೇ ಟಾರ್ಗೆಟ್. ರಾಜಕೀಯದಲ್ಲಿ ಪಕ್ಷಕ್ಕಿಂತ ಅಧಿಕಾರದ ಆಸ್ತಿ ಜಾಸ್ತಿ. ಪಕ್ಷ ಯಾವುದಾಗ್ಲಿ, ಅಧಿಕಾರ ಸಿಗುತ್ತೆ ಅಂದ್ರೆ ಜಂಪ್ ಆಗೋಕೆ ಹಿಂದೆ ಮುಂದೆ ನೋಡಲ್ಲ. ಕಾಂಗ್ರೆಸ್ನಿಂದ ಬಿಜೆಪಿಗೆ, ಬಿಜೆಪಿಯಿಂದ ಕಾಂಗ್ರೆಸ್ಗೆ, ಆ ಕಡೆ ಜೆಡಿಎಸ್ನಿಂದ ಕಮಲದ ತೆಕ್ಕೆಗೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಶಾಸಕರು ಸಂಸದರು ಜಂಪ್ ಆಗ್ತಿರ್ತಾರೆ. ಅಧಿಕಾರದಲ್ಲಿರುವ ಪಕ್ಷ ಕುರ್ಚಿ ಆಸೆ ತೋರಿಸಿ ಕೈ ನೀಡಿ ಕರೆದ್ರೆ ಸಾಕು, ಮಕ್ಕಳು ಚಾಕ್ಲೇಟ್ ಆಸೆಗೆ ಓಡಿದಂತೆ ಓಡ್ ಬರುವ ರಾಜಕಾರಣವೇ ಈಗ ಟ್ರೆಂಡಿಂಗ್. ಇಂಟ್ರೆಸ್ಟಿಂಗ್ ಅಂದ್ರೆ ಈಗ ಪಕ್ಷಗಳ ನಡುವಿನ ಸ್ನೇಹವೂ ಇದೇ ತರ ಆಗೋಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಶುರುವಾಗಿರುವ ಬಿಜೆಪಿ ಜೆಡಿಎಸ್ ನಡುವಿನ ಕುಚುಕು ಕುಚುಕು. ಕಾಂಗ್ರೆಸ್ ಕೈಕೊಟ್ಟು ಬಿಜೆಪಿಗೆ ಜೈ ಎಂದ ಜೆಡಿಎಸ್, ಮುಂದಿನ ದೋಸ್ತಿಗೆ ಮೇಲ್ಮನೆಯೇ ಆಯ್ತಾ ವೇದಿಕೆ. ಸಮ್ಮಿಶ್ರ ಸರ್ಕಾರ ಪತನಗೊಂಡ ಬಳಿಕ ಕುಮಾರಸ್ವಾಮಿ ಬಿಜೆಪಿ ಬಗ್ಗೆ ಸಾಫ್ಟ್ ಆದ್ರು, ಕೈ ವಿರುದ್ಧ ತಿರುಗಿ ಬಿದ್ರು. ಪದೇ ಪದೇ ಸಿಎಂ ಬಿಎಸ್ವೈ ಭೇಟಿಯಾಗಿ ರಾಜಕೀಯ ವಲಯದಲ್ಲಿ ನಾನಾ ಅನುಮಾನ ಏಳುಕ್ಕೆ ಕಾರಣವಾದ್ರು. ಇದೀಗ ಆ ಒಂದೊಂದೇ ಅನುಮಾನಗಳಿಗೆ ಉತ್ತರ ಸಿಗ್ತಾ ಹೋಗ್ತಿದೆ. ಸದ್ಯ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ಉಪಸಭಾಪತಿ ಆಯ್ಕೆಗೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಏರ್ಪಟ್ಟಿದೆ. ಮೇಲ್ಮನೆ ಸಭಾಪತಿಯಾಗಿ ಜೆಡಿಎಸ್ನ ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಆಯ್ಕೆ ಬಹುತೇಕ ಖಚಿತವಾಗಿದೆ. ಇನ್ನು ಉಪಸಭಾಪತಿ ಸ್ಥಾನಕ್ಕೆ ಬಿಜೆಪಿಯಿಂದ ಎಂಕೆ ಪ್ರಾಣೇಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಹೀಗೆ ಸಭಾಪತಿ ಸ್ಥಾನ ಜೆಡಿಎಸ್ಗೆ, ಉಪಸಭಾಪತಿ ಸ್ಥಾನ ಬಿಜೆಪಿಗೆ ಎಂಬ ಮೈತ್ರಿ ಒಪ್ಪಂದ ಕಮಲ ದಳದ ನಡುವೆ ಆಗೋಗಿದೆ. ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಈ ತರದ ಹೊಂದಾಣಿಕೆಗಳನ್ನು ಮಾಡುವಂತಹ ಅಗತ್ಯತೆಗಳು ಬಂದ್ಬಿಡುತ್ತೆ. ಯಾಕೆಂದರೆ ನಮಗೆ ಪೂರ್ಣ ಪ್ರಮಾಣದ ಬಹುಮತ ಇಲ್ಲ. ಹಾಗಾಗಿ ಮುಂದಿನ ದೂರದೃಷ್ಟಿಯಿಂದ ಕೆಲವು ಯೋಚನೆಗಳನ್ನು ಹಿರಿಯವರು ತೆಗೆದುಕೊಂಡಿದ್ದಾರೆ ಅಂತ ನನಗೆ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲ ಒಳ್ಳೆಯ ತೀರ್ಮಾನಗಳೇ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ಕೊಟ್ಟಂಥ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ನಿಭಾಯಿಸ್ತೇನೆ. ಯಾವಾಗ ಹೀಗೆ ಮೇಲ್ಮನೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿ ಕುದುರಿತ್ತೋ ಆಗಿನಿಂದ ಮತ್ತೆ ರಾಜಕೀಯ ವಲಯದಲ್ಲಿ ನಾನಾ ಚರ್ಚೆಗಳು ಎದ್ದಿವೆ. ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮೇಲ್ಮನೆ ಮೈತ್ರಿ ಭವಿಷ್ಯದ ಮೈತ್ರಿ ಲೆಕ್ಕಾಚಾರದ ಸ್ಯಾಂಪಲ್ ಅಂತ ಚರ್ಚೆಗಳು ಆರಂಭವಾಗಿದೆ. ಸದ್ಯಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಈ ಮೈತ್ರಿಯಿಂದ ಯಾರಿಗೇನು ಲಾಭ, ಜೆಡಿಎಸ್ಗೆ ಆಗೋದೇನು ಲಾಭ, ದಳ ದೋಸ್ತಿಯಿಂದ ಕಮಲಕ್ಕೆ ಯಾವ ರಾಜಕೀಯ ಲಾಭವಾಗಲಿದೆ, ಮೇಲ್ಮನೆ ಮೈತ್ರಿ ಹಿಂದಿನ ಅಸಲಿ ಲೆಕ್ಕಾಚಾರ ಏನು ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಹಾವು ಮುಂಗುಸಿತರ ಕಿತ್ತಾಡುತ್ತಿದ್ದ ಬಿಎಸ್ವೈ ಕುಮಾರಸ್ವಾಮಿ ನಡುವೆ ಕುಚುಕು ಗೆಳೆತನ ಕುದುರಿದ್ದೇಗೆ, ಬಿಜೆಪಿಯ ಬಿ ಟೀಮ್ ಜೆಡಿಎಸ್ ಅಂತಿದ್ದ ಸಿದ್ದು ಮಾತು ನಿಜವಾಗ್ತಿದೆಯಾ ಎಂಬುದರ ಕುರಿತು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದಿಡಲೇಬೇಕು. ಮೇಲ್ಮನೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ, ಕೈ ವಿರುದ್ಧ ದಳ ಕಮಲ ಸಮರ ಶುರುವಾಯ್ತ. ಕಾಂಗ್ರೆಸ್ ಮತ್ತು ಜೆಡಿಎಸ್ ದೋಸ್ತಿ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಕಮಲವನ್ನ ಕಂಡ್ರೆ ಕಿಡಿಕಿಡಿ ಆಗ್ತಿದ್ರು, ಉರಿದುರಿದು ಬೀಳ್ತಿದ್ರು. ಇನ್ನು ಬಿಎಸ್ವೈ ಅಂತೂ ಸದನದಲ್ಲೇ ಕುಮಾರಸ್ವಾಮಿ ಮತ್ತು ದೇವೇಗೌಡರ ವಿರುದ್ಧ ರುದ್ರ ತಾಂಡವವಾಡಿದ್ದನ್ನ ಯಾರೂ ಮರೆಯೋಕೆ ಸಾಧ್ಯವಿಲ್ಲ. ಹೀಗೆ ಕೈ ದಳ ಸರ್ಕಾರವಿದ್ದಾಗ ಹಾವು ಮುಂಗುಸಿತರ ಕಚ್ಚಾಡ್ತಿದ್ದ ಬಿಎಸ್ವೈ ಅಂಡ್ ಕುಮಾರಸ್ವಾಮಿ ಈಗ ಕುಚುಕು ಕುಚುಕು ಕುಚುಕು, ಚಡ್ಡಿ ದೋಸ್ತ್ ಕಣೋ ಕುಚುಕು ಅಂತ ಹಾಡ್ತಾ ಫ್ರೆಂಡ್ಶಿಪ್ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರ ಪತನ ಆಗಿ ಕೆಲವೇ ದಿನಗಳಲ್ಲೇ ಕುಮಾರಸ್ವಾಮಿ ಮತ್ತು ಬಿಎಸ್ವೈ ನಡುವೆ ಸ್ನೇಹ ಸಂಬಂಧ ನೂರಾರು ಜನ್ಮದ ಅನುಬಂಧ ಅನ್ನೋ ಥರ ಬೆಸದಾಗಿದೆ. ಎಷ್ಟರ ಮಟ್ಟಿಗೆ ಬಿಎಸ್ವೈ ಮತ್ತು ಕುಮಾರಸ್ವಾಮಿ ನಡುವೆ ಸ್ನೇಹ ಗಟ್ಟಿಗೊಳ್ತು ಅಂದ್ರೆ ಇವರಿಬ್ಬರ ಭೇಟಿ ಗಂಟೆಗಟ್ಟಲೆ ಮಾತುಕತೆ ನೋಡಿ ರಾಜಕೀಯ ವಲಯದಲ್ಲಿ ಜೆಡಿಎಸ್ ಬಿಜೆಪಿಯಲ್ಲಿ ವಿಲೀನವಾಗಲಿದೆ ಎಂಬ ಗುಲ್ಲು ಕೂಡ ಎದ್ದಿತ್ತು. ಆ ಮಟ್ಟಿಗೆ ಕುಮಾರಸ್ವಾಮಿ ಬಿಜೆಪಿಗೆ ಹತ್ತಿರವಾಗಿ ಕಾಂಗ್ರೆಸ್ ವಿರುದ್ಧ ಝಾಡಿಸಲು ಶುರು ಮಾಡಿದ್ರು. ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಸಿದ್ದು ಕಾರಣ, ನನ್ನ ಬೆನ್ನ ಹಿಂದೆ ಡಿಕೆಶಿ ಮೋಸ ಮಾಡಿದ್ರು, ನನಗೆ ಡಿಕೆಶಿನೇ ಸ್ಲೋ ಪಾಯ್ಸನ್ ಅಂತೆಲ್ಲ ಹೇಳ್ಕೊಂಡು ಓಡಾಡಿದ್ರು. ನನಗೆ ಸ್ಲೋ ಪಾಯ್ಸನ್ ಆಗ್ತಕ್ಕಂತ ಒಂದು ಘಟನೆಗಳು ನಡೀತಾ ಇದೆ. ಭಾಳ ಆತ್ಮೀಯತೆ ತೋರಿಸ್ಕೊಂಡು, ಅಂದರೆ ನನ್ನ ಪಕ್ಷದಲ್ಲಲ್ಲ ಬೇರೆ ಪಕ್ಷದಲ್ಲಿರೋರು
ಏನೋ ನಮ್ಮನ್ನು ರಕ್ಷಣೆ ಕೊಟ್ಟುಬಿಟ್ಟಿದ್ದೀವಿ ಅಂತೇಳಿ ಜನಗಳಲ್ಲಿ ಒಂದು ಕೆಟ್ಟ ರೀತಿಯಲ್ಲಿ ಸಂದೇಶಗಳನ್ನು ಕೊಡಿಸ್ಕೊಂಡು ನನಗೆ ಸ್ಲೋ ಪಾಯ್ಸನ್ ಆಗ್ತಕ್ಕಂಥ ಕೆಲಸ ನಡೀತಿದೆ. ಸತ್ಯ ಅಲ್ಲಿ ಇದೇ ಸಿದ್ದರಾಮಯ್ಯನವರ ಕುತಂತ್ರ, ಇದು ಬಿ ಟೀಮ್ ಅಂತಕ್ಕಂಥ ಒಂದು ಪ್ರೊಜೆಕ್ಷನ್ ಕೊಟ್ಟು ಆ ಸಮಾಜ ನಮ್ಮ ಪಕ್ಷಕ್ಕೆ ಓಟ್ ಹಾಕಿದಾಗ ಮಾಡದೇ ಇದ್ದ ಹಿನ್ನೆಲೆಯಲ್ಲಿ ನಾವು ರತ್ರಕ್ಕೂ ಸುಳಿಬಾರದು ನಾವು ಆ ಥರ ಹೋದ್ರೆ ರಾಜಕೀಯ ಚರ್ಚೆ ಮಾಡೋದಾದ್ರೆ. ಆದರೆ ದೇವೇಗೌಡರ ಆ ಒಂದು ಎಮೋಷನ್ ಇತ್ತಲ್ಲ, ಅದರಿಂದ ಇವತ್ತು ನಮ್ಮ ಶಕ್ತಿ ಏನಿತ್ತು ಅದು ಇವತ್ತು ಡಿಕ್ರೀಸ್ ಆಗೋದಕ್ಕೆ ಅವ್ರ ಜೊತೆ ಕೈ ಜೋಡಿಸಿದ ಕಾರಣ ಅಂತಕ್ಕಂಥದ್ದು ಯಾರನ್ನು ಕೇಳಿದ್ರು ಹೇಳ್ತಾರೆ. ಈಗ ಇದು ಸಮ್ಮಿಶ್ರ ಸರ್ಕಾರ ಬಿದ್ದೋದ ಬಳಿಕ ಕುಮಾರಸ್ವಾಮಿ ಕೈ ವಿರುದ್ಧ ಕೆಂಡಕಾರಿದ ಒಂದೆರಡು ಸ್ಯಾಂಪಲ್. ಇದೇ ಹೆಚ್ಚಡಿಕೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಮಂಡ್ಯ ಚುನಾವಣೆಯಲ್ಲಿ ನಾನು ಡಿಕೆಶಿ ಅಸಲಿ ಜೋಡಿತ್ತು ಅಂತ ಪೋಸ್ಟ್ ಕೊಟ್ಟಿದ್ದನ್ನ ಯಾರೂ ಮರೆಯುವಂತಿಲ್ಲ. ಆದ್ರೆ ಯಾವಾಗ ಸಮ್ಮಿಶ್ರ ಸರ್ಕಾರ ಪತನವಾಯಿತು ಆಗಿನಿಂದ ಕುಮಾರಸ್ವಾಮಿ ಸಿದ್ದು ವಿರುದ್ಧವೂ ಸಿಡಿದೆದ್ದು, ಇತ್ತ ಡಿಕೆಶಿ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು. ನಾನು ರಕ್ಷಣೆ ಮಾಡಿದೆ ಅಂತ ಹೇಳ್ತಾ ಡಿಕೆಶಿ ರಾಜಕೀಯ ಲಾಭ ಮಾಡಿಕೊಳ್ಳುತ್ತಿದ್ದಾರೆ, ಬೆನ್ನ ಹಿಂದಿನಿಂದ ಮೋಸ ಮಾಡುತ್ತಿದ್ದಾರೆ ಎಂಬೆಲ್ಲ ಆರೋಪಗಳನ್ನ ಕುಮಾರಸ್ವಾಮಿ ಮಾಡಿದ್ರು. ಇನ್ನು ಸಿದ್ದು ಮತ್ತು ಹೆಚ್ಡಿಕೆ ನಡುವಿನ ಫೈಟ್ ಬಗ್ಗೆ ಹೇಳಬೇಕಾಗಿನೇ ಇಲ್ಲ. ನಾನು ಬಿಜೆಪಿ ಜೊತೆ ಸರ್ಕಾರ ಮುಂದುವರಿಸಬೇಕು ಅಂದಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಿಂದ ಮುಂಚೆನೆ ನಡೆಸುವೆ. ನನಗೆ ಪ್ರಧಾನಮಂತ್ರಿಗಳಿಂದಲೇ ಆಹ್ವಾನ ಇತ್ತು, ನನ್ನನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಬನ್ನಿ ಅಂತ ಕರೆದಿದ್ದಾರೆ. ಅವತ್ತೇ ಹೋಗಲಿಲ್ಲ ನಾನು. ಏನು ಕೋಮುವಾದಿ ಇವ್ರು ಯಾರು? ಇವರು ಮುಖ್ಯಮಂತ್ರಿ ಆಗಿ 5 ವರ್ಷ ಯಾವ ವರ್ಗದ ಜನತೆಗೆ ಸಮುದಾಯ ಭವನಗಳನ್ನು ಕೊಟ್ಟರು, ಯಾವ ವರ್ಗದ ಜನತೆಗಳನ್ನು ನಿರಾಕರಣೆ ಮಾಡ್ಕೊಂಡು ಬಂದಿದ್ದಾರೆ? ಸ್ವಲ್ಪ ಅಂಕಿ ಅಂಶ ಇಡೋ ಕೇಳಿ. ಇವರಷ್ಟು ಕೋಮುವಾದಿ ಇನ್ನೊಬ್ಬರನ್ನ ಹುಡುಕಾಣಲಿಕ್ಕೆ ಸಾಧ್ಯವಾ? ಚರ್ಚೆ ಮಾಡಬೇಕಾದ್ರೆ ಬೇಕಾದ ಶಿಷ್ಯ ಇದೆ, ಬನ್ನಿ ಅವರ ಬಗ್ಗೆ. ನಾನು ಇವ್ರು ಸರ್ಕಾರ ಬೀಳಿಸಬೇಕು ಅನ್ನಾಗಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಕ್ಕೆ ಬಿಡ್ತಿರ್ಲಿಲ್ಲ. ನಾನು ಇವನ್ ಯಾಕೆ ಬಿದ್ದ ಅಂತಂದ್ರೆ ಸರ್ಕಾರ ಕಳ್ಕೊಂಡ ಅಂತಂದ್ರೆ ಹೋಟೆಲ್ ವೆಸ್ಟ್ ಹ್ಯಾಂಡ್ ನಾಗ ಕೂತ್ಕೊಂಡು ಇವನ್ ರಾಜ್ಯಭಾರ ಮಾಡ್ತಿದ್ದು ಗಿರಾಕಿ. ಅದಕ್ಕೆ ನಾನು ಹೇಳ್ತೇನೆ, ಅನೇಕ ಸಾರಿ ಹೇಳ್ತೀನಿ, ಕುಣಿಯಲಾರದವರು ನೆಲೆ ಡೊಂಕಂದರು. ಇವತ್ತೇನಾದರೂ ಸರ್ಕಾರ ಹೋಗಿದ್ರೆ, ಸಮ್ಮಿಶ್ರ ಸರ್ಕಾರ ಬಿದ್ದೋಗಿದ್ರೆ, ಎಂಎಲ್ಎಗಳು ಬಿಟ್ಟೋಗಿದ್ರೆ, ಅದಕ್ಕೆ ಕುಮಾರಸ್ವಾಮಿನೇ ನೇರವಾಗಿ ಕಾರಣ. ಹೀಗೆ ಯಾವಾಗ ಸಮ್ಮಿಶ್ರ ಸರ್ಕಾರ ಬಿತ್ತೋ ಆಗಿನಿಂದ ಕೈದಳ ನಡುವೆ ವಾಗ್ಯುದ್ಧ ನಿರಂತರವಾಗಿ ನಡೆಯುತ್ತಿದೆ. ಇನ್ನು ಮತ್ತೊಂದು, ಬಿಎಸ್ವೈ ಮತ್ತು ಕುಮಾರಸ್ವಾಮಿ ನಡುವೆ ಆಗಾಗ್ಗೆ ಭೇಟಿ ಮಾತುಕತೆ ನಡೆಯುತ್ತಿರುವುದರ ವಿಚಾರವಾಗಿ ಕಾಂಗ್ರೆಸ್ ಜೆಡಿಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಅಂತ ಟೀಕಿಸಲು ಆರಂಭಿಸಿತ್ತು. ಈ ವಿಚಾರವಾಗಿಯೂ ಕೈದಳ ನಡುವೆ ದೊಡ್ಡ ಮಟ್ಟದ ವಾಕ್ಸಮರವೂ ನಡೆದಿದೆ. ಕೈ ನಾಯಕರು ಜೆಡಿಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಅಂದ್ರೆ, ಈ ಕಡೆ ಕುಮಾರಸ್ವಾಮಿ ನಾನು ಯಾವತ್ತೂ ಕದ್ದು ಮುಚ್ಚಿ ಭೇಟಿಯಾಗಿಲ್ಲ ಅಂತ ತಿರುಗೇಟು ಕೊಡ್ತಾ ಹೋದ್ರು. ಪದೇ ಪದೇ ಜೆಡಿಎಸ್ ಪಕ್ಷದ ಬಗ್ಗೆ ಬಿಜೆಪಿ ಒಪ್ಪಂದ ಇದನ್ನ ಬಿಡ್ಲಿ. ನೀವು ಯಾರ್ಯಾರನ್ನ ಭೇಟಿ ಮಾಡ್ತೀರ ನನಗೆ ಗೊತ್ತಿಲ್ವೇ. ನಾವು ಭೇಟಿ ಮಾಡಿದ್ರೆ ಓಪನ್ ಆಗಿ ಭೇಟಿ ಮಾಡ್ತೀವಿ, ಕದ್ದು ಮುಚ್ಚಿ ಯಾರನ್ನ ಭೇಟಿ ಮಾಡಲ್ಲ. ಹೀಗೆ ಕೈ ಮತ್ತು ದಳದ ನಡುವೆ ಬಿಜೆಪಿ ಸರ್ಕಾರ ರಚನೆ ಆದಂದಿನಿಂದ ಫೈಟ್ ನಡೆಯುತ್ತಿದೆ. ಇದೀಗ ಜೆಡಿಎಸ್ ಮೇಲ್ಮನೆಯಲ್ಲಿ ಬಿಜೆಪಿ ಜೊತೆ ಕೈಜೋಡಿಸುವ ಮೂಲಕ ಕಾಂಗ್ರೆಸ್ ಬಾಯಿಗೆ ಬೀಡಾ ತುರುಕಿದೆ. ಮೊದಲೇ ಬಿಜೆಪಿಯ ಬಿ ಟೀಮ್ ಅಂತ ಕಾಲೆಳೆಯುತ್ತಿದ್ದ ಕಾಂಗ್ರೆಸ್ ನಾಯಕರಿಗೆ ಈಗ ನಡೆದಿರುವ ಮೇಲ್ಮನೆ ಮೈತ್ರಿ ಜಗಿಯಲು ಬೀಡಾ ಸಿಕ್ಕಿದಂತಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಜೋಡಿ ನಂಬರ್ 2 ಮುಹೂರ್ತ ಇಟ್ಟಿದೆ. ಹೀಗೆ ಹಳೆ ದೋಸ್ತಿಗಳು ಹೊಸ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ನ ಇಬ್ಬರನ್ನ ಚೆಕ್ಮೇಟ್ ಮಾಡಲು ಮುಂದಡಿ ಇಟ್ಟಿದ್ದಾರೆ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಹಳೆ ದೋಸ್ತಿಗಳು, ಇಬ್ಬರು ಈಗಾಗಲೇ ಒಂದು ಬಾರಿ ಮೈತ್ರಿ ಸರ್ಕಾರ ರಚನೆ ಮಾಡಿದ್ದಾರೆ. ಇದೀಗ ಎರಡನೇ ಬಾರಿ ಮತ್ತೆ ಇಬ್ಬರ ನಡುವೆ ಸ್ನೇಹ ಕುದುರಿದೆ. ಹೌದು, 2004 ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಮೊದಲ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ಕಾಂಗ್ರೆಸ್ನ ಧರ್ಮಸಿಂಗ್ ಕೇವಲ 250 ಅಧಿಕಾರದಲ್ಲಿದ್ದರು. ನಂತರ ಮೈತ್ರಿ ಪಕ್ಷಗಳ ನಡುವೆ ಕಿತ್ತಾಟ ನಡೆದು ಕುಮಾರಸ್ವಾಮಿ ಟೀಮ್ ಬಿಎಸ್ವೈ ಟೀಮ್ ಜೊತೆಗೆ ಸೇರಿಕೊಂಡು 2020 ಸರ್ಕಾರ ರಚನೆ ಮಾಡಿದ್ದು. ಈ 2020 ಸರ್ಕಾರದಲ್ಲಿ ಕುಮಾರಸ್ವಾಮಿ 1 ವರ್ಷ 253 ಸಿಎಂ ಆಗಿದ್ದು. ಆದರೆ ಮೈತ್ರಿ ಒಪ್ಪಂದದಂತೆ ಬಿಎಸ್ವೈಗೆ ಸೀಟು ಬಿಟ್ಟುಕೊಡದೆ ಸರ್ಕಾರ ಪತನವಾಯಿತು. ಹೀಗೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪರ ನಡುವಿನ ಮೊದಲ ದೋಸ್ತಿ ಕುಸ್ತಿಯಲ್ಲಿ ಅಂತ್ಯವಾದ ಬಳಿಕ ಇದೀಗ ಮತ್ತೆ ಇಬ್ಬರ ನಡುವೆ ದೋಸ್ತಿ ಮೇಲ್ಮನೆ ಮೈತ್ರಿ ಏರ್ಪಟ್ಟಿರೋದು ರಾಜಕೀಯದಲ್ಲಿ ಹಲವಾರು ಊಹಾಪೋಹಗಳಿಗೆ ಕಾರಣವಾಗಿದೆ. ಮುಂದೆ ರಾಜ್ಯದಲ್ಲಿ ದೋಸ್ತಿಗೆ ಮೇಲ್ಮನೆಯೇ ವೇದಿಕೆ ಎಂಬ ಚರ್ಚೆಗಳು ಆರಂಭವಾಗಿದೆ. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಯಾರೂ ಶಾಶ್ವತ ಮಿತ್ರರೂ ಅಲ್ಲ ಎಂಬ ಮಾತಿನಂತೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೇಲ್ಮನೆ ಮೈತ್ರಿ ಕುದುರಿದೆ. ಕುಮಾರಸ್ವಾಮಿ ಕಂಡ್ರೆ ಆಗದ ಬಿಎಸ್ವೈ ಇದೀಗ ಮೇಲ್ಮನೆಯಲ್ಲಿ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಈ ಮಾತನ್ನ ನಿಜ ಮಾಡಿದ್ದಾರೆ. ಬಹುಶಃ ನಿಮಗೂ ನೆನಪಿರಬಹುದು, 2018 ಅತಂತ್ರ ವಿಧಾನಸಭೆ ಚುನಾವಣೆ ರಿಸಲ್ಟ್ ಹೊರಬಿದ್ದಾಗ ಬಿಎಸ್ವೈ ತರಾತುರಿಯಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ ಈ ಸಂದರ್ಭ ಜೆಡಿಎಸ್ ಮತ್ತು ಕೈ ನಡುವೆ ಮೈತ್ರಿ ಏರ್ಪಟ್ಟು ಕೇವಲ 6 ದಿನಕ್ಕೆ ಯಡಿಯೂರಪ್ಪ ಸಿಎಂ ಕುರ್ಚಿಗೆ ಗುಡ್ ಬೈ ಹೇಳುವ ಸಂದರ್ಭ ಎದುರಾಗಿತ್ತು.
ಆಗಿನ ಆ ಸಂದರ್ಭದಲ್ಲಿ ಬಿಎಸ್ವೈ ದೇವೇಗೌಡ ಮತ್ತು ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದನ್ನ, ಟೀಕೆ ಮಾಡಿದ್ದನ್ನ, ವಚನ ಭ್ರಷ್ಟ ಅಂತ ಹಂಗಿಸಿದ್ದನ್ನ ಯಾರೂ ಮರೆಯಲು ಸಾಧ್ಯವಿಲ್ಲ. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮತ್ತೆ ಹಳೆ ದೋಸ್ತಿಗಳು ಒಂದಾಗಿದ್ದಾರೆ. ಇಬ್ಬರು ಒಟ್ಟಾಗಿ ಎದುರಾಳಿಗಳಿಗೆ ಗುರಿಯಿಡುವ ರಣತಂತ್ರ ಹೆಣೆದಿದ್ದಾರೆ. ಸಿದ್ದು ಡಿಕೆಶಿ ವಿರುದ್ಧ ಬಿಎಸ್ವೈ ಹೆಚ್ಡಿಕೆ ಸಮರ ಶುರುನ. ಹಳೆ ದೋಸ್ತಿಗಳು ಒಂದಾಗಿ ಕೈ ಚೆಕ್ಮೇಟ್ಗೆ ಸ್ಕೆಚ್ ಹಾಕಿದ್ರ. ಸದ್ಯದ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಕ್ಕೂ ಕಾಂಗ್ರೆಸ್ ಟಾರ್ಗೆಟ್ ಆಗಿದೆ. ಜೆಡಿಎಸ್ಗೂ ಕಾಂಗ್ರೆಸ್ಸೇ ಟಾರ್ಗೆಟ್ ಎಂಬುದು ದಳಪತಿಗಳ ಟೀಕಾ ಪ್ರಹಾರದಲ್ಲೇ ಎದ್ದು ಕಾಣುವ ಸತ್ಯ. ಅದರಲ್ಲೂ ಮುಖ್ಯವಾಗಿ ದಳಪತಿಗಳಿಗೆ ಸಿದ್ದು ಮತ್ತು ಡಿಕೆಶಿಯನ್ನ ಸೋಲಿಸೋದೇ ಗುರಿ ಅನ್ನೋದು ಗೊತ್ತಿರುವ ಸತ್ಯ. ಇತ್ತ ಬಿಜೆಪಿಯ ಟಾರ್ಗೆಟ್ ಕೂಡ ಸಿದ್ದು ಮತ್ತು ಡಿಕೆಶಿ ಎಂಬುದರಲ್ಲಿ ಸಂಶಯವಿಲ್ಲ. ಸಿದ್ದು ಮತ್ತು ಡಿಕೆಶಿ ಎರಡೂ ಪಕ್ಷದ ಮುಖಂಡರ ಟಾರ್ಗೆಟ್ ಆಗಲು ಕಾರಣ ಬೇರೆ ಬೇರೆ ಇದ್ರು, ಗುರಿ ಮಾತ್ರ ಒಂದೇ. ಒಕ್ಕಲಿಗ ನಾಯಕನಾಗಿ ಮಿಂಚಲು ಹೊರಟಿರುವ ಡಿಕೆಶಿಯನ್ನ ಹಣಿಯೋದು ಸದ್ಯಕ್ಕೆ ದಳಪತಿಗಳ ಟಾರ್ಗೆಟ್ ಆಗಿದೆ. ಇದುವರೆಗೂ ಒಕ್ಕಲಿಗರ ಪ್ರಶ್ನಾತೀತ ನಾಯಕರಾಗಿರುವ ದೇವೇಗೌಡರ ಕುಟುಂಬಕ್ಕೆ ಸದ್ಯ ಎದುರಾಳಿಯಾಗಿ ನಿಂತಿರೋದು ಡಿಕೆ ಶಿವಕುಮಾರ್. ಒಂದು ವೇಳೆ ಡಿಕೆಶಿ ಒಕ್ಕಲಿಗರ ಪ್ರಬಲ ನಾಯಕನಾಗಿ ಬೆಳೆದ್ರೆ ದಳಪತಿಗಳ ಸಾಮ್ರಾಜ್ಯಕ್ಕೆ ಅತಿ ದೊಡ್ಡ ಏಟು ಬೀಳಲಿದೆ. ಹೀಗಾಗಿ ಡಿಕೆಶಿಯನ್ನ ಚೆಕ್ಮೇಟ್ ಮಾಡೋದು ಸದ್ಯಕ್ಕೆ ದಳಪತಿಗಳ ಗುರಿ ಅಂತ ಹೇಳಲಾಗ್ತಿದೆ. ಇನ್ನು ಸಿದ್ದರಾಮಯ್ಯರನ್ನ ಹೇಗಾದರೂ ರಾಜಕೀಯವಾಗಿ ಮೂಲೆ ಗುಂಪಾಗಿಸಬೇಕು ಎಂಬ ಇರಾದೆಯು ದಳಪತಿಗಳಲ್ಲಿದೆ ಎನ್ನಲಾಗಿದೆ. ಈ ಇಬ್ಬರು ನಾಯಕರನ್ನ ಹಿಮ್ಮೆಟ್ಟಿಸಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಪಾರುಪತ್ಯ ಮೆರೆಯಬಹುದು ಎಂಬ ಲೆಕ್ಕಾಚಾರ ದಳಪತಿಗಳದ್ದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಕಾಂಗ್ರೆಸ್ನ ಇಬ್ಬರು ಪ್ರಬಲ ನಾಯಕರಾದ ಡಿಕೆಶಿ ಮತ್ತು ಸಿದ್ದು ವಿರುದ್ಧ ಜೆಡಿಎಸ್ ಸಮರ ಸಾರಿದೆ. ಇನ್ನು ಇತ್ತ ಬಿಜೆಪಿಯ ಟಾರ್ಗೆಟ್ ಕೂಡ ಸಿದ್ದು ಮತ್ತು ಡಿಕೆಶಿ ಆಗಿರೋದ್ರಿಂದ ಇದೀಗ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಕಮಲದಳ ಒಂದಾಗುವ ಸೂಚನೆ ಸಿಕ್ಕಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. 2023 ಚುನಾವಣೆಯ ಭವಿಷ್ಯವನ್ನ ಈ ಮೇಲ್ಮನೆ ಮೈತ್ರಿ ನುಡಿಯುತ್ತಿದೆ ಎಂಬ ಚರ್ಚೆಯೂ ಶುರುವಾಗಿದೆ. ಸದ್ಯ ಬಿಎಸ್ವೈಗೆ ಸರ್ಕಾರದ ಬಹುಮತದ ವಿಚಾರದಲ್ಲಿ ಟೆನ್ಷನ್ ಇಲ್ಲ. ಆದರೂ ಜೆಡಿಎಸ್ ಜೊತೆಗೆ ಬಿಜೆಪಿಗೆ ಯಾಕೆ ಸ್ನೇಹ ಎಂಬ ಪ್ರಶ್ನೆ ಹೇಳೋದು ಸಹಜ. ಈ ಸ್ನೇಹದ ಹಿಂದೆ, ಮೇಲ್ಮನೆ ಮೈತ್ರಿ ಹಿಂದೆ ಎರಡೂ ಪಕ್ಷಗಳಲ್ಲೂ ಲಾಭದ ಲೆಕ್ಕಾಚಾರಗಳಿವೆ. ಆ ಲೆಕ್ಕಾಚಾರಗಳು ಏನು ಅನ್ನೋದನ್ನ ಹೇಳ್ತೀವಿ. ಚಿಕ್ಕ ಜೆಡಿಎಸ್ ನಡುವೆ ಮೇಲ್ಮನೆಯಲ್ಲಿ ಆಗ್ತಾ ಇರುವ ಮೈತ್ರಿ ಹಿಂದೆ ಎರಡೂ ಪಕ್ಷಗಳಲ್ಲಿ ಲಾಭದ ಲೆಕ್ಕಾಚಾರಗಳಿವೆ. ಜೆಡಿಎಸ್ ಮೈತ್ರಿಯಿಂದ ಬಿಜೆಪಿಗೆ ಏನು ಲಾಭ, ಬಿಜೆಪಿ ಮೈತ್ರಿಯಿಂದ ಜೆಡಿಎಸ್ಗೆ ಏನ್ ಲಾಭ ಎನ್ನುವುದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪರಿಷತ್ ಸಭಾಪತಿ ಮತ್ತು ಉಪಸಭಾಪತಿ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿಕೊಂಡಿರುವ ದೋಸ್ತಿ ಭವಿಷ್ಯದ ರಾಜಕೀಯ ಹೊಂದಾಣಿಕೆಯ ಆರಂಭ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಿವೆ. ಒಂದು ವೇಳೆ ಭವಿಷ್ಯದ ಚುನಾವಣೆಯಲ್ಲಿ ಅತಂತ್ರ ರಿಸಲ್ಟ್ ಬಂದಾಗ ಅಗತ್ಯ ಸಂದರ್ಭದಲ್ಲಿ ಮೈತ್ರಿ ಮಾಡಿಕೊಳ್ಳುವ ದೃಷ್ಟಿಯಿಂದ ಮೇಲ್ಮನೆ ಸಭಾಪತಿ ಸ್ಥಾನವನ್ನ ಜೆಡಿಎಸ್ಗೆ ಬಿಟ್ಟುಕೊಡುತ್ತಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ಮೇಲ್ಮನೆ ಮೈತ್ರಿ ಭವಿಷ್ಯದ ಮೈತ್ರಿಗೆ ಮುನ್ನುಡಿ ಅಂತಾನೂ ಹೇಳಲಾಗ್ತಿದೆ. ಅಸಲಿಗೆ ಈ ಎರಡೂ ಪಕ್ಷದ ಮೇಲ್ಮನೆ ಮೈತ್ರಿ ಹಿಂದೆ ಯಾವೆಲ್ಲ ಲಾಭದ ಲೆಕ್ಕಾಚಾರವಿದೆ ಅನ್ನೋದನ್ನ ವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಮೇಲ್ಮನೆಯಲ್ಲಿ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುತ್ತಿರುವುದರ ಹಿಂದೆ ಬಿಜೆಪಿಯ ಲಾಭದ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡೋದಾದ್ರೆ, ಜೆಡಿಎಸ್ ದೋಸ್ತಿ ಮಾಡಿದ್ರೆ ಮೇಲ್ಮನೆಯಲ್ಲಿ ಮುಜುಗರ ತಪ್ಪಿಸಿಕೊಳ್ಳಬಹುದು, ಬಿಜೆಪಿ ಕನಸಿನ ಮಸೂದೆಗಳನ್ನು ಪಾಸ್ ಮಾಡಿಕೊಳ್ಳಬಹುದು. ಈಗಿನಿಂದಲೇ ಜೆಡಿಎಸ್ ಜೊತೆಗಿದ್ರೆ 2023 ಫೈಟ್ ಸುಲಭ, ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ದೂರ ಇಡಬಹುದು. ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲೂ ಕಮಲ ಅರಳಿಸೋದು, ತಾಲೂಕು ಜಿಲ್ಲಾ ಪಂಚಾಯತ್ಗಳಲ್ಲೂ ಅಧಿಕಾರ ಹಿಡಿಯಬಹುದು. ಮುಂದೆ ಎನ್ಡಿಎ ಮೈತ್ರಿಕೂಟಕ್ಕೆ ಜೆಡಿಎಸ್ ಪಕ್ಷ ಸೇರಿಸಿಕೊಳ್ಳಬಹುದು. ಎಸ್, ಇಷ್ಟೆಲ್ಲ ಲೆಕ್ಕಾಚಾರಗಳಿವೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಜೆಡಿಎಸ್ ಲಾಭದ ಲೆಕ್ಕಾಚಾರ ಇಲ್ಲದೆ ಕಮಲದ ಜೊತೆ ಮೇಲ್ಮನೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ಯಾ? ನೋ ವೇ. ರಾಜಕೀಯದಲ್ಲಿ ಲಾಭದ ಲೆಕ್ಕಾಚಾರ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡಲ್ಲ. ಅಂತೆಯೇ ಇದೀಗ ಬಿಜೆಪಿ ದೋಸ್ತಿ ಮಾಡಿರೋದ್ರ ಹಿಂದೆ ಜೆಡಿಎಸ್ಗೂ ಒಂದಷ್ಟು ಲಾಭದ ಲೆಕ್ಕಾಚಾರಗಳಿವೆ. ಅದೇನು ಅಂತ ನೋಡೋದಾದ್ರೆ, ಮೊದಲ ಬಾರಿ ಮೇಲ್ಮನೆಯಲ್ಲಿ ಜೆಡಿಎಸ್ಗೆ ಪಟ್ಟ ಸಿಗುತ್ತದೆ. ಇನ್ನು ಕೈಗೆ ಅಧಿಕಾರ ಸಿಗದಂತೆ ಮಾಡುವ ಜೆಡಿಎಸ್ ಪ್ಲಾನ್ ಕೂಡ ಈ ಮೂಲಕ ಸಕ್ಸಸ್ ಆಗಲಿದೆ. 2023 ಎಲೆಕ್ಷನ್ನಲ್ಲೂ ಮೈತ್ರಿ ಲೆಕ್ಕಾಚಾರ, ಜೊತೆಗೆ ಬಿಜೆಪಿ ಬೆಂಬಲ ಜೆಡಿಎಸ್ಗೆ ಮಹಾ ಅಸ್ತ್ರವಾಗಲಿದೆ. ಬಿಜೆಪಿ ಬೆಂಬಲದಿಂದ ಅಧಿಕಾರ, ಅಭಿವೃದ್ಧಿ, ಅನುದಾನ ಪಡೆಯಲು ಸಾಧ್ಯವಾಗುತ್ತದೆ. ರಾಷ್ಟ್ರೀಯ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷ ಎಷ್ಟು ಮುಖ್ಯ ಎಂಬುದನ್ನು ತೋರಿಸಿಕೊಳ್ಳಲು ಇದು ಒಂದು ದಾರಿಯಾಗಿದೆ. ಎಸ್, ಮೇಲ್ಮನೆ ಮೈತ್ರಿ ಹಿಂದೆ ಸದ್ಯಕ್ಕೆ ಕಾಣುವ ಜೆಡಿಎಸ್ ಮತ್ತು ಬಿಜೆಪಿ ಲಾಭದ ಲೆಕ್ಕಾಚಾರಗಳು ಇವು. ಜೆಡಿಎಸ್ ಮೇಲ್ಮನೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡುವುದಕ್ಕೆ ಬಹುಮುಖ್ಯವಾದ ಕಾರಣ ಏನಂದ್ರೆ ಕಮಲದ ಕೈಯಲ್ಲಿರುವ ಅಧಿಕಾರ. ಹೌದು, ಆಡಳಿತದಲ್ಲಿ ಇಲ್ಲದ ಕಾಂಗ್ರೆಸ್ಗೆ ಕೈಜೋಡಿಸಿದ್ರೆ ಪ್ರಯೋಜನ ಏನೂ ಇಲ್ಲ. ಬದಲಾಗಿ ಬಿಜೆಪಿ ಜೊತೆ ಕೈಜೋಡಿಸಿದ್ರೆ ಅಭಿವೃದ್ಧಿಗೆ ಹಣ ಸಿಗುತ್ತದೆ ಎಂಬ ಲೆಕ್ಕಾಚಾರವಿದೆ. ಆದ್ರೆ ಬಿಜೆಪಿಯಲ್ಲಿ ಸಭಾಪತಿ ಸ್ಥಾನವನ್ನ ಜೆಡಿಎಸ್ಗೆ ಬಿಟ್ಟುಕೊಡೋದಿಕ್ಕೆ ಸ್ವಲ್ಪ ವಿರೋಧವೂ ಇದೆ. ಉಪಸಭಾಪತಿ ಜೆಡಿಎಸ್ಗೆ ಕೊಟ್ಟು ಸಭಾಪತಿ ಸ್ಥಾನ ಇಟ್ಟುಕೊಳ್ಳುವ ಲೆಕ್ಕಾಚಾರವೂ ಬಿಜೆಪಿಯಲ್ಲಿತ್ತು.
ಆದರೆ ಜೆಡಿಎಸ್ ಈ ಕಂಡೀಷನ್ಗೆ ಒಪ್ಪಿಕೊಂಡಿಲ್ಲ. ಸಭಾಪತಿ ತಮಗೆ ಕೊಡಿ ಅಂತ ಜೆಡಿಎಸ್ ಹಠ ಹಿಡಿಯೋದಕ್ಕೆ ಇರೋದು ಒಂದೇ ಒಂದು ಅಸ್ತ್ರ, ಅದೇನೆಂದ್ರೆ ಬಿಜೆಪಿಯ ಮಹತ್ವದ ಮಸೂದೆಗಳ ಅಂಗೀಕಾರದ ಅಸ್ತ್ರ. ಗೋಹತ್ಯೆ ನಿಷೇಧ ಮಸೂದೆ ಸೇರಿದಂತೆ ಬಿಜೆಪಿಯ ಕೆಲ ಮಸೂದೆ ಅಂಗೀಕಾರ ಪ್ರತಿಷ್ಠೆಯಾಗಿದೆ. ಆ ಮಸೂದೆಗಳು ಪಾಸ್ ಆಗಬೇಕಾದ್ರೆ ಜೆಡಿಎಸ್ ಬೆಂಬಲ ಬೇಕೇ ಬೇಕು. ಹೀಗಾಗಿ ಬಿಜೆಪಿ ಒಲ್ಲದ ಮನಸ್ಸಿನಿಂದಲೇ ಜೆಡಿಎಸ್ಗೆ ಸಭಾಪತಿ ಸ್ಥಾನ ಬಿಟ್ಟುಕೊಡುತ್ತಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಮೇಲ್ಮನೆಯ ಈ ಮೈತ್ರಿ ಬಹಳ ಕಾಲವೂ ಇರೋದಿಲ್ಲ. ಯಾಕಂದ್ರೆ 2022 ಜೂನ್ನಲ್ಲಿ ಪರಿಷತ್ತಿನಲ್ಲಿ ಬಿಜೆಪಿ ಸಂಪೂರ್ಣ ಬಹುಮತ ಪಡೆಯುವ ಎಲ್ಲಾ ಸಾಧ್ಯತೆಗಳಿವೆ. ಆಗ ಸಭಾಪತಿ ಸ್ಥಾನವನ್ನ ಬಿಜೆಪಿಯವರೇ ಅಲಂಕರಿಸಲಿದ್ದಾರೆ. ಅಲ್ಲಿಯವರೆಗೆ ಜೆಡಿಎಸ್ ಕೈಯಲ್ಲಿ ಸಭಾಪತಿ ಸ್ಥಾನವಿರುತ್ತದೆ ಎನ್ನಲಾಗಿದೆ. ಅಂದು ಬಿಜೆಪಿ ಜೆಡಿಎಸ್ ದೋಸ್ತಿ, ಮತ್ತೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ, ಈಗ ಮತ್ತೆ ಜೆಡಿಎಸ್ ಬಿಜೆಪಿ 2.0 ಸ್ನೇಹ ಶುರುವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು.